ಹಲೋ ಸರ್, ನಮಸ್ತೆ. ಹಾ ಸರ್, ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಎಲ್ಲಿಂದ ಫೋನ್ ಮಾಡ್ತಾ ಇರೋದು? ನಿಮ್ಮ ಹೆಸರು ಅಥವಾ ನಿಮ್ಮ ಊರು ಹೇಳೋಕೆ ಇಷ್ಟಪಡ್ತೀರಾ? ಹಾ ಸರ್, ಇಷ್ಟಪಡ್ತೀವಿ. ಹೇಳಿ ಸರ್. ನಮ್ಮ ಹೆಸರು ರಮೇಶ್ ಅಂತ ಸರ್. ಓಕೆ. ನಾವು ಪಿ ಟಿ ಆರ್ ಸ್ಟೂಡೆಂಟ್ ಸ್ಟೇಜಲ್ಲಿ ವರ್ಕ್ ಮಾಡ್ತಿರೋದು. ಓಕೆ. ಮೊದಲು ನಮ್ಮ ಮನಸ್ಸಿನ ಮಾತು ನಿಮ್ಮ ಒಂದು ಪ್ರೋಗ್ರಾಮ್ ನೋಡಿ ಮನಸ್ಸಿಗೆ ಬಹಳ ಸಂತೋಷ ಆಯ್ತು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಿಮ್ಮ ಈ ಮನಸ್ಸಿನ ಮಾತು, ಈ ನಿಮ್ಮ ಮಾತು, ನಿಮ್ಮ ಈ ಪ್ರೋಗ್ರಾಮು ನನ್ನ ಮನಸ್ಸಲ್ಲಿ ಹೇಳ್ತೀನಿ ಸರ್. ನಮ್ಮ ಬಿ ಟಿ ಆರ್ಗಿಂತ ನಮ್ಗೆ ಹೇಳ್ತೀನಿ, ನಿಮ್ಮ ಒಂದು ಪ್ರೋಗ್ರಾಮು ಸೋತಿರ ಪ್ರೀತಿಗೆ ಬೆಲೆ ಸಿಕ್ಕಿದೆ ಸರ್. ಓಕೆ. ಅಷ್ಟು ಸಾಯ್ಬೇಕು ಇವತ್ತು ನಾವು ಬದುಕಬಾರ್ದು ಜೀವನದಲ್ಲಿ ಅನ್ನೋ ಒಂದು ಡಿಸಿಷನ್ ಮಾಡಿದಂಥ ಹುಡುಗರಿಗೆ ಈ ಪ್ರೋಗ್ರಾಮ್ ನೋಡಿ ಎಷ್ಟೋ ಜನ ಬದುಕಿದ್ದಾರೆ, ಅದರಲ್ಲಿ ನಾನು ಒಬ್ಬ ಸರ್. ಅರೆ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಭಾಳ ದೊಡ್ಡ ಮಾತು. ಆ್ಯಂಡ್ ಹೇಳಿ, ನಿಮ್ಮ ಪ್ರೀತಿ ಮಾತು. ಹೀಗೆ ಸರ್, ಒಂದು 3 ವರ್ಷದಿಂದ ನಮ್ಮ ರಿಲೇಷನ್ಶಿಪ್ಪಲ್ಲಿ ಒಂದು ಹುಡುಗಿ ಲವ್ ಮಾಡ್ತಿದ್ದೆ. ಓಕೆ. ನಾನು ಹೇಳಿದೆ ಸರ್, ಮೊದಲೇ ಹೇಳಿದೆ, ನಾನೇನಂತ ಹೇಳಿದೆ, ಮೊದಲು ಲವ್ ಮಾಡೋಕ್ಕಿಂತ ಮುಂಚೆ ಮನೆಯನ್ನ ತಂದೆ ತಾಯಿ, ನಿಮ್ಮ ಮನೆ ತಂದೆ ತಾಯಿನ ಒಪ್ಪಿಸ್ತೀನಿ. ಓಕೆ. ಆಮೇಲೆ ನಾನು ನಿನ್ನ ಯಾವುದಕ್ಕೂ ಪ್ರಪೋಸ್ ಮಾಡೋದು ಎಲ್ಲ ಆಮೇಲೆ ಮಾಡ್ತೀನಿ ಅಂದೆ. ಓಕೆ. ಅವರು ಹೇಗೆ ಪರಿಚಯ ನಿಮಗೆ? ಅವರು ಬಂದು ಸರ್, ನಾವು ರಿಲೇಷನ್ ಆಗ ಮೊದಲಿಂದಲೂ. ಓಕೆ. ಹಾಂ, ರಿಲೇಷನ್ ಮೊದಲಿಂದಲೂ ಆಗಿದ್ದಾಗ ರಿಲೇಷನ್ ಅಲ್ಲಿ ನಾವು ಪ್ರೀತಿ ಮಾಡೋದು ಬೇಡ, ಯಾರನ್ನ ತಂದ್ಕೊಳ್ಳೋದು ಬೇಡ ಅಂತ ನಾವು ಡಿಸೈಡ್ ಮಾಡಿದ್ವಿ. ಓಕೆ. ಅವಳು ನನ್ನ ನಂಬರ್ ತಗೋಬಿಟ್ಟು ಕಾಲೇಜಿಗೆ ಹೋಗುತ್ತಾರೆ. ಓಕೆ. ಹಿಂಗೆ ನಾನು ನಿನ್ನ ಇಷ್ಟಪಡ್ತಾ ಇದ್ದೀನಿ. ಓಕೆ. ನೀನು ನನ್ನ ಇಷ್ಟಪಡಬೇಕು ಅಂತ ಅಂದಾಗ ಇದು ರಿಲೇಷನ್ಶಿಪ್ಪು. ಓಕೆ. ಯಾವುದೇ ಕಾರಣಕ್ಕೂ ಹಾಳಾಗಬಾರ್ದು ಸಂಬಂಧ ಅನ್ನೋದು, ಇದು ಎಷ್ಟೋ ಜನ್ಮದ ಅನುಬಂಧ, ಯಾವುದೇ ಕಾರಣಕ್ಕೂ ಹಾಳು ಮಾಡ್ಕೋಬೇಡ್ರಿ ಅಂತ ಹೇಳಿದಾಗ ಅವಳು ಹೇಳಿದ್ದು, ನಮ್ಮನ್ನೆಲ್ಲ ನಾನು ಒಪ್ಪಿಸ್ತೀನಿ, ನಿಮ್ಮಲ್ಲಿ ನೀನು ಒಪ್ಪಿಸು, ನನಗೆ ನೀನು ಇಷ್ಟ ಆಗಿದೆಯಾ, ನೀನು ನನ್ನ ಮದುವೆ ಆಗಬೇಕು ಅಷ್ಟೇ ಅಂದ್ರು ಸರ್. ಓಕೆ. ಇಲ್ಲ, ನಾನು ಅದರಿಂದ ಆಗಲ್ಲ, ಯಾವುದೇ ಕಾರಣಕ್ಕೂ ನಿಮ್ಮಲ್ಲಿ ಒಪ್ಪಿಸಿ ನಾನು ನಿನ್ನ ಲವ್ ಮಾಡ್ತೀನಿ, ಅಲ್ಲಿ ತನಕ ಲವ್ ಮಾಡೋಕೆ ಆಗಲ್ಲ ಅಂತ. ಇಲ್ಲ, ನಾನು ಒಪ್ಪಿಸ್ತೀನಿ ನೀನು ಲವ್ ಮಾಡು ಅಂತ ಹೇಳಿ 3 ಇಯರ್ಸಿಂದ ಕೋರ್ಸ್ ಮಾಡಿ ಲವ್ ಮಾಡಿದ್ರು ಸರ್. ಅಂದ್ರೆ ನೀವೇನು ಕೆಲಸ ಮಾಡ್ತಾ ಇದ್ರಿ? ನಾವು ಬೆಂಗಳೂರಲ್ಲಿ ಸರ್ ಐಕೆಎಂ ಇದು ಮಾಡಿದ್ವಲ್ಲ, ಹಿಮಾಲಯ ಫ್ಯಾಕ್ಟ್ರಿ ಕೆಲಸ ಮಾಡ್ತೀವಿ ಸರ್, ಬೆಂಗಳೂರು ಮಾಕ್ಲಿ ಹಿಮಾಲಯ ಫ್ಯಾಕ್ಟ್ರಿ. ಓಕೆ. ಅಂಡ್ ಆ ಸಮಯದಲ್ಲಿ ಅವರು ಕಾಲೇಜ್ಗೆ ಹೋಗ್ತಾ ಇದ್ರು. ಅಂಡ್ ಆ ಪ್ರಪೋಸ್ ಬಂದಿದ್ದು ಅವ್ರ ಕಡೆಯಿಂದ, ನಿಮ್ಮ ಕಡೆಯಿಂದ ಅಲ್ಲ? ನಮ್ಮ ಕಡೆಯಿಂದ ಅಲ್ಲ ಸರ್, ಅವ್ರ ಕಡೆಯಿಂದ. ಓಕೆ. ಕಡೆಯದಾಗ ಒಪ್ಕೊಂಡ್ರು ಇಲ್ವಾ? ಕಡೆಯದಾಗಿ ಎಲ್ಲ ಇದಾದ್ಮೇಲೆ 3 ವರ್ಷ ಅಂದ್ರೆ ನಾನು ಅವ್ರ ತಾಯಿ ಎಲ್ಲ ಹೇಳಿದ್ಮೇಲೆ ಅವ್ರ ತಂದೆ ತಾಯಿನೆಲ್ಲ ಒಪ್ಸಿದೆ ಸರ್. ಓಕೆ. ಅವ್ರ ತಂದೆ ತಾಯಿ ಎಲ್ಲ ಒಪ್ಸಿ, ಇನ್ನೇನು ನಿಮ್ಮ ತಂದೆ ತಾಯಿನೆಲ್ಲ ಒಪ್ಸಿನಿ ಅಂತ ನಾನು ಇವಳಿಗೆ ಹೇಳ್ಬೇಕು ಮತ್ತೆ ಬೆಳ್ತಾರೆ ಹೊತ್ತಿಗೆ ನನಗೆ ನೀನು ಮನೆಗೆ ಹೇಳ್ಬೇಡ, ನೀನು ನಾನು ಯಾರಿಗೂ ಹೇಳಿಲ್ಲ, ನಾನು ನಿನ್ನ ಒಪ್ಪೋದಿಲ್ಲ ಅಂತ ಹೇಳಿ ನನಗೆ ಲಾಸ್ಟ್ ಇದು ಮಾಡಿಬಿಟ್ಲು ಸರ್. ಬಟ್ ಆ ಸಮಯದಷ್ಟೊತ್ತಿಗೆ ನೀವು ಅವರನ್ನು ಇಷ್ಟಪಡಕ್ಕೆ ಶುರು ಮಾಡಿದ್ರಿ? ಆಗ ಎಲ್ಲ ಹೇಳಿ, ಆಗ ನಾನು ಅವಳನ್ನು ಇಷ್ಟಪಡಕ್ಕೆ ಶುರು ಮಾಡಿ ಹೇಳಿದ್ದೆ, ನಾನು ಇಷ್ಟಪಡ್ತಾ ಇದ್ದೀನಿ. ಓಕೆ. ಈಗ ನಿಮ್ಮ ಮನೆಯವ್ರು ಒಪ್ಪಿಸ್ತೀನಿ, ನೀನು ಒಪ್ಕೊಂಡಿದೀಯಲ್ಲ ಅಂತ ಹೇಳಿದ್ರೆ ಒಪ್ಸು ಒಪ್ಸು ಅಂತ ಹೇಳಿ ಅವಳು ಒಪ್ಸಿದ್ಲು. ಓಕೆ. ಆಗ ಹಿಂಗೆಲ್ಲ ಆಗಿ ನಾವು ಮತ್ತೆ ನಾನು ಬ್ರೇಕಪ್ ಮಾಡ್ತೀನಿ, ನನಗೆ ಇಷ್ಟ ಇಲ್ಲ, ಅಲ್ಲಿ ರೀಸನ್ ಕೇಳಿದ್ರೆ ಒಂದೇ ಒಂದು ಮಾತು ಹೇಳ್ತಾರೆ, ರೀಸನ್ ಕೇಳಿದ್ರೆ ನಂಗೆ ಗೊತ್ತಿಲ್ಲ ನಾನು ಆಗಲ್ಲ, ನಂಗೆ ಗೊತ್ತಿಲ್ಲ ನಾನು ಆಗಲ್ಲ, ಎಷ್ಟು ಸತಿ ಕೇಳಿದ್ರು ಅಷ್ಟೇ ಹೇಳೋದು, ನಂಗೆ ಗೊತ್ತಿಲ್ಲ ನಾನು ಆಗಲ್ಲ. ಓಕೆ. ನಿಮ್ಗೆ ಏನು ಅನಿಸುತ್ತೆ ಅಂದರೆ, ಯಾಕಂದರೆ ನೀವು ಪ್ರಪೋಸ್ ಆ ಹುಡುಗ ನೀವಾಗಿರೋದ್ರಿಂದ ಆ್ಯಂಡ್ ಆಕೆ ತುಂಬ ದಿನದಿಂದ ಪ್ರಪೋಸ್ ಮಾಡ್ತಾ ಇದ್ರು, ನೀವು ಕೊಂಚ ಸ್ವಲ್ಪ ಒಪ್ಕೊಳಕ್ಕೆ ರೆಡಿ ಇರಲಿಲ್ಲ, ಯಾಕಂದರೆ ನಿಮ್ಮ ತಲೆಯಲ್ಲಿ ಒಂದಷ್ಟು ಬೇರೆ ಬೇರೆ ಯೋಚನೆಗಳಿದ್ದು ಅದೇ ಕಾರಣ. ಸೊ ನಿಮಗೇನಿಸುತ್ತೆ ಆಕೆ ಬ್ರೇಕಪ್ ಮಾಡೋದಕ್ಕೆ ಅಥವಾ ನಿಮ್ಮನ್ನು ಸ್ವಲ್ಪ ದೂರ ಇಡೋದಕ್ಕೆ ಏನು ಕಾರಣ ಇರ್ಬೋದು ಅಂತ ನಿಮಗೇನಿಸುತ್ತೆ? ನಾನು 3 ವರ್ಷದಿಂದ ಲವ್ ಮಾಡ್ತಿದ್ದಾಗ ಸರ್ ಅವಳು ಏನು ಕೇಳಿದ್ರು, ನಾವು ಯಾವುದೇ ಕಾರಣಕ್ಕೂ ಅವಳಿಗೆ ನಾನು ಏನು ಕೇಳಿದ್ದನ್ನೆಲ್ಲ ತಕ್ಕೊಟ್ಟಿಲ್ಲ. ಓಕೆ. ಹಾ, ನಾನು ಪ್ರೀತಿ ಮಾಡಿದಾಗ ಒಂದು ಲಿಮಿಟೇಷನ್ ನೋಡುವ, ಎಷ್ಟರಲ್ಲಿ ಇರಬೇಕು ಅಷ್ಟರಲ್ಲಿ ಇರಬೇಕು. ಓಕೆ. ಹಾ, ಲಿಮಿಟೇಷನ್ ಮಾಡಿದ್ದೆ, ಒಂದು ಫೋನ್ ಕೇಳಿದ್ರು, ಒಂದು ಫೋನ್ ತಕ್ಕೊಟ್ಟಿದ್ದೆ, ಅದು ವರ್ಷ ವರ್ಷ ಬರ್ತಾರೆ, ಒಂದು ಡ್ರೆಸ್ ತಗೊಡ್ವಿ. ಸೊ ಬರ್ ಅಂಡ್ ಈ ಲಿಮಿಟೇಷನ್ ಅಥವಾ ಈ ಮದುವೆಗೆ ಮುಂಚೆ ಒಂದಷ್ಟು ವ್ಯವಹಾರಗಳಿದಾವಲ್ಲ, ನೀವು ಅಂದ್ಕೊಂಡ್ರಲ್ಲ, ನೀವು ಹೇಳಿದಿರಲ್ಲ ಆಕೆಗೆ ಅಂದ್ರೆ ಹೇಗಿರಬೇಕು ಹಾಗೆ ಇರಬೇಕು ಅಂತ, ಅದು ಬಹಳ ತುಂಬಾ ಮುಖ್ಯ ಅನ್ಸುತ್ತೆ ನನಗೆ. ಸೊ ನಾನು ಅದನ್ನೇ ಹೇಳಿದ್ದೆ, ಯಾಕೆಂದ್ರೆ ಪ್ರೀತಿ ನಾನು ಯಾರು ಇಷ್ಟಪಟ್ಟಿಲ್ಲ, ಪ್ರೀತಿ ಮಾಡಿ ಲವ್ ಮಾಡಿ ಮೋಸ ಹೋಗಿ ಸತ್ತಿರೋದಿದ್ದಾರೆ, ಹಂಗಂತ ನಾವು ಸಾಯೋದು ಬೇಡ, ನಿಮ್ಮ ಮನೇಲಿ ನಾನು ಒಪ್ಸಿ ನಿಮ್ಮ ಮನೆ ಕಡೆಯಿಂದ ನಾನು ನಿನ್ನ ಮದುವೆ ಆಗ್ತೀನಿ, ನೀನು ಸುಮ್ಮನೆ ಇರುವಂದ್ರು ನಾನು ನೀನು ಆಗಬೇಕು, ನನಗೆ ನೀನು ಇಷ್ಟ ಆಗಿದೆ ಅಂತ ತುಂಬಾ ಪೋಸ್ಟ್ ಮಾಡಿದ್ರು. ಓಕೆ. ಫೈನಲಿ ಎಲ್ಲಿಗೆ ಬಂದು ನಿಂತಿದೆ ಈಗ? ಸರ್, ಅದು ಪೂರ್ತಿ ಕ್ಯಾನ್ಸಲ್ ಆಯ್ತು ಸರ್. ಆಕೆ ನಿಮ್ಮನ್ನು ಒಪ್ಪಲಿಲ್ಲ? ಒಪ್ಪಲಿಲ್ಲ. ಬಟ್ ನೀವು ಅಷ್ಟೊತ್ತಿಗೆ ಪ್ರೀತಿ ಮಾಡಕ್ ಶುರು ಮಾಡಿದ್ರಿ? ಮಾಡಿದ್ವಿ ಸರ್. ಆಮೇಲೆ ಪ್ರೀತಿ ಮಾಡಿ ನಾನು ಇಷ್ಟಪಟ್ಟಿ ಆಮೇಲೆ ಒಂದು ಇಯರ್ ಇಂದ ಏನ್ ಮಾಡಿದ್ ನಾನು ಇಷ್ಟಪಡ್ತೀನಿ, ಅವಳು ಇಷ್ಟಪಡ್ತೇನೆ, ನಿಮ್ಮ ಮನೆಯವರೆಲ್ಲ ಒಪ್ಪಿಸ್ತೀನಿ ಅಂತ ಹೇಳಬಿಟ್ಟಿ, ಅವಳು ನನ್ನನ್ನು ತುಂಬಾ ಇಷ್ಟಪಟ್ಟು ನಾನು ಇಷ್ಟಪಟ್ಬಿಟ್ಟೆ. ಓಕೆ. ಹಾ, ಇಷ್ಟಪಟ್ಟು ಆಮೇಲೆ ಮನೆಯವರೆಲ್ಲ ಒಪ್ಪಿದ ಮೇಲೆ ಅವಳು ನನಗೆ ಬೇಡ ಅಂದು, ಆಮೇಲೆ ಅಲ್ಲಿಂದ ನನಗೆ ಆಗಂತ ನೋವಲ್ಲಿ ಸರ್. ಓಕೆ.
ನಿಮ್ಮ ಒಂದು ಪ್ರೀತಿ ಮಾತು ಇವತ್ತು ನಾನು ನಿಮ್ಮ ಕಡೆಯಲ್ಲಿ ಮಾತಾಡ್ತಾ ಇದ್ದೀನಿ, ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಅಂದ್ರೆ ನಿಮ್ಮ ಈ ಒಂದು ಪ್ರೋಗ್ರಾಮ್ ಇಂದ ನಮ್ಮ ಜೀವ ಉಳ್ಕೊಂಡಿದ್ದೆ ಹೊರತು ಬೇರೆ ಇಲ್ಲ ಸರ್. ಅರೆ ಥ್ಯಾಂಕ್ ಯು ಸೋ ಮಚ್. ಬಟ್ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನಿಮಗೆ. ಸೊ ನೀವೇನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ, ಬಟ್ ಇಲ್ಲಿ ನಿಮ್ಮ ಕಡೆಯಿಂದ ಯಾವ ತಪ್ಪು ಕೂಡ ಆಗಿಲ್ಲ. ಆಗ ನೋಡಿದ್ರೆ ನೀವು ಅವರನ್ನ ಕಾಯ್ದಿರಿಸಿದ್ದು ಅಂದರೆ ವೈಟಿಂಗ್ ಲಿಸ್ಟಲ್ಲಿ ಇಕ್ಕಿದ್ದು ಬೇರೆ ಕಾರಣಗಳಿಂದ ಹೊರತಾಗಿ ಅವ್ರ ಇಷ್ಟ ಇಲ್ಲ ಅಂತ ಅಲ್ಲ. ಒಂದು ಅಂದರೆ ಒಂದು ಪ್ರೀತಿ ಅಥವಾ ಒಂದು ಸಂಬಂಧಕ್ಕೆ ಬೀಳೋಕ್ಕೂ ಮುಂಚೆ ನೂರಾರು ರೀತಿಯಲ್ಲಿ ನಾವು ಯೋಚನೆ ಮಾಡಬೇಕು. ಅಂದರೆ ಅವ್ರ ಸ್ಯಾಲ್ರಿ ಎಷ್ಟು, ಅವ್ರ ಮನೆತನ ಏನು, ಅಥವಾ ಅವ್ರದ್ದು ಇನ್ಕಮ್ ಎಷ್ಟು, ಆ ಒಳ್ಳೆಯಳ ಕೆಟ್ಟಳ ಈ ರೀತಿ ಯೋಚನೆ ಅಲ್ಲ. ನಾನು ಈ ಸಂಬಂಧದಲ್ಲಿ ಬೀಳೋದ್ರಿಂದ ಅದನ್ನು ನನ್ನ ಕೈಲಿ ಉಳಿಸ್ಕೊಳೋಕ್ಕಾಗುತ್ತಾ, ಆಕೆ ನನ್ನ ಯೋಚನೆ ಥರನೇ ಆಕೆನೂ ಇದ್ದಾಳ, ಅಥವಾ ನನಗೆ ಸರಿ ಹೊಂದ್ಕೋತಾಳ, ಅಥವಾ ನಮ್ಮ ಮನೆತನಕ್ಕೆ ಸರಿ ಹೊಂದ್ಕೋತಾಳ, ಈ ರೀತಿಯ ಯೋಚನೆಗಳು ಭಾಳ ಮುಖ್ಯ ಆಗ್ತವೆ. ನೀವು ಅದಕ್ಕೆ ಟೈಮ್ ತೊಗೊಂಡಿದ್ರೆ ಹೊರತು ನೀನಿಷ್ಟ ಇಲ್ಲಮ್ಮ ಅದಕ್ಕಲ್ಲ ನೀವು ಅವರನ್ನು ದೂರ ಮಾಡಿದ್ದು. ಅವರಿಗೆಲ್ಲ ಒಪ್ಪಿಸಿದ್ರೆ ಹಿಂಗೆ ನಾನು ಇಷ್ಟಪಟ್ಟಿದ್ದೀನಿ ನಿಮ್ಮ ಮಗಳನ್ನ, ನಿಮ್ಮ ಮಗಳು ಇಷ್ಟಪಟ್ಟಿದ್ದಾರೆ, ಆಮೇಲೆ ಇಷ್ಟ ಇದ್ರೆ ನೀವು ನಾನು ನಿಮ್ಮ ತಂದೆ ತಾಯಿ ನೀವು ಅವ್ರ ಹೆಣ್ಣು ಎತ್ತ ಅವ್ರಿಗೆ ಡೈರೆಕ್ಟ್ ಹೇಳಿದ್ದು ಸರ್ ನಾನು. ಓಕೆ, ನೀವು ಹೆಣ್ಣು ಎತ್ತಂತ ತಂದೆ ತಾಯಿ ಅವಳು ಇವತ್ತು ಕರ್ಕೊಂಡು ಬರೋಕೆ ರೆಡಿದ್ದಾಳೆ, ಆದ್ರೆ ನೀವು ಎತ್ತಂತ ತಂದೆ ತಾಯಿಗೆ ನೋವಾಗಬಾರ್ದು ಅಂತ ನಾನು ನಿಮ್ಮನ್ನು ಒಪ್ಪಿಸಿ ನಾನು ಮದುವೆ ಆಗಬೇಕಿದ್ದೀನಿ. ನೀವು ಬೇಡ ಅಂದ್ರೆ ನಾನು ಈಗ ಕೈ ಬಿಡೋಕೆ ರೆಡಿ ಇದ್ದೀನಿ, ನಿಮ್ಮನ್ನ ಒಪ್ಪಿಸ್ತೇನೆ ಅಂದಾಗ ಅವ್ರ ಪ್ರೀತಿಯಿಂದ ಒಪ್ಕೊಂಡ್ರು ನಮಗೆ ಡೈರೆಕ್ಟ್ ಆಗಿ ಹೇಳ್ದಲ್ಲಪ್ಪ ನಮ್ಗೆ ಇದಕ್ಕಿಂತ ಎಂತ ಹುಡುಗ ಬೇಕು ಅಂತ ಅವ್ರು ಒಪ್ಕೊಂಡ್ರು ಸರ್. ಅದು ಅವ್ರು ಒಪ್ಕೊಂಡು ಇವಳಿಗೆ ಎಲ್ಲ ಪೂರ್ತಿ ಡೀಟೇಲ್ಸ್ ಹೇಳಬೇಕು, ಇವಳು ಕ್ಯಾನ್ಸಲ್ ಮಾಡಿಬಿಟ್ರು. ಇರಲಿ, ಅಂದರೆ ನಿಮ್ಮ ಕಡೆಯಿಂದ ನಾನು ಇಲ್ಲಿ ಭಾಳ ಮೆಚ್ಚಿದಂಥ ವಿಷಯ ಏನು ಗೊತ್ತಾ, ಓಕೆ ಒಂದು ಸಂಬಂಧಕ್ಕೆ ಬೀಳೋದು ಭಾಳ ದೊಡ್ಡ ವಿಚಾರ ಅಲ್ಲ. ಆ ಕ್ಷಣದ ಖುಷಿಗೋಸ್ಕರನೋ ಆ ಕ್ಷಣದ ಈ ಮೋಹ ಆಕರ್ಷಣೆ ಎಷ್ಟೋ ಜನರು ಹುಡುಗರು ಅಥವಾ ಹುಡುಗಿರು ಮಾಡುವಂಥ ತಪ್ಪೇನು ಗೊತ್ತಾ, ಅಂದರೆ ಯಾರೋ ಪ್ರಪೋಸ್ ಮಾಡಿದ ತಕ್ಷಣ ಆಕೆ ಇಷ್ಟ ಆದಲು ಒಂದೊಂದಷ್ಟು ಮುಂದಾಲೋಚನೆ ಇರಬೇಕು. ಈ ಸಂಬಂಧ ನಾನು ಒಪ್ಕೊಳ್ಳೋದ್ರಿಂದ ನನ್ನ ಕೈಲಿ ಇದನ್ನ ಉಳಿಸ್ಕೊಳ್ಳೋಕೆ ಸಾಧ್ಯ ಇದೆಯಾ ಇಲ್ವಾ, ಅಂದರೆ ಈ ರೀತಿ ಒಂದಷ್ಟು ಪ್ರಬುದ್ಧತೆಯ ಯೋಚನೆಗಳು ಬಹಳ ಬೇಕಾಗುತ್ತೆ. ಸೊ ಆ್ಯಂಡ್ ನೀವು ಆ ತಂದೆ ತಾಯಿನ ಒಪ್ಪಿಸಿ ಆನಂತರ ನಾನು ಪ್ರೀತಿ ಮಾಡೋಕ್ಕೆ ಶುರು ಮಾಡ್ತೀನಿ ಅನ್ನೋ ಮನಸ್ಥಿತಿ ಇದೆಯಲ್ಲ, ಅದು ಭಾಳ ಶ್ರೇಷ್ಠವಾದದ್ದು. ಆ್ಯಂಡ್ ದಯವಿಟ್ಟು ನೀವು ಬೇಜಾರು ಮಾಡ್ಕೊಳ್ಳೋವಂಥದ್ದು ಏನೂ ಆಗಿಲ್ಲ ಇಲ್ಲಿ, ಯಾಕಂದರೆ ನಿಮ್ಮ ಕಡೆಯಿಂದ ಕಿಂಚಿತ್ತು ಕೂಡ ತಪ್ಪಾಗಿಲ್ಲ. ಸೊ ಆಗಿರೋ ತಪ್ಪು ಅವ್ರ ಕಡೆಯಿಂದ. ಪ್ರೀತಿಯಿಂದ ಪ್ರೀತಿ ಮಾಡಿ ಇಷ್ಟಪಟ್ಟಿಲ್ಲ ಅಂತ ಸರ್ ನಾನು ಓಪನ್ ಆಗಿ ಹೇಳ್ತೇನೆ. ಇದರಿಂದ ಇನ್ನೊಬ್ಬರಿಗೆ ಮಾಹಿತಿ ನಿಮ್ಮ ಚಾನಲಿಂದ ಸಿಗೋವತ್ತಿಗೆ ಇವತ್ತು ನಮ್ಮ ಪ್ರಾಣ ಉಳಿದಿರೋದ್ರಿಂದ ಹೇಳ್ತೇನೆ ಸರ್. ಬೇಡ ಇನ್ನ ಜೀವನದಲ್ಲಿ ಬದುಕಬೇಡ, ಈ ಪ್ರೀತಿಗೆ ನಾನು ಮನೆಯಲ್ಲ ಒಪ್ಪಿಸಿ ಇವಳು ನಾನು ಒಪ್ಪಲ್ಲ ಅಂದ್ರೆ ಇವಳು ಒಪ್ಪಿದಿಲ್ಲ ಅಂತೇಳಿ ನಾವು ಸರ್ ಇದು ಕಳೆನಾಶಕ ಸಿಂಪಡಣೆ ಮಾಡ್ತಾರಲ್ಲ ಸರ್. ಓಕೆ, ಇವತ್ತು ನನ್ನ ಜೀವನ ಲಾಸ್ಟ್ ಸರ್. ಬೇಡ ಬೇಕಾಗಿಲ್ಲ ಅಂತ ಹೋಗ್ ಬರ್ತಾರೆ ಸರ್. ನನ್ನ ಮೊಬೈಲ್ ಕೈ ತಕ್ಕೊಂಡು ನಿಮ್ಮ ಮನಸ್ಸಿನ ಮಾತು ಒಂದು ಮಾತು ಕೇಳಿದೆ ಸರ್, ಆ ಮಾತಲ್ಲಿ ನನ್ನ ಜೀವನ ಬದಲಾಯ್ತು ಸರ್. ಅಂದ್ರೆ ನೀವು ಆ ಇನ್ನೊಬ್ಬರ ಮನೆಗೆ ಉರಿದು ಅವ್ರ ಮನೆ ಶತ್ರು ಆಗೋದಕ್ಕಿಂತ ಇನ್ನೊಬ್ಬರ ಮನೆ ನಾವು ಬೆಳೆತಾಗಬೇಕು ಅಂತ ಎಲ್ಲ ಬಂತಲ್ಲ ಸರ್ ವಯಸ್ಸು. ಓಕೆ, ಅದನ್ನ ನಾನು ಒಂದ್ಸಲ ನಿಂತ್ಕೊಂಡು ಒಂದು ಮರ್ತಾಗಿ ಯೋಚನೆ ಮಾಡಿದೆ, ನಾನು ಅವಳಿಗೆ ಬೆಳಕಾಗಿದ್ದೀನಿ ಒಟ್ಟು ನನ್ನಿಂದ ಅವಳಿಗೆ ನಾನು ಮುಳ್ಳಾಗಿಲ್ಲ. ಓಕೆ, ಅವಳಿಗೆ ನಾನು ಬೆಳಕಾಗಿದ್ದೀನಿ ನನ್ನಿಂದ ಮುಳ್ಳಾಗಿಲ್ಲ. ಆದ್ರೆ ಈ ಪ್ರೋಗ್ರಾಮ್ ಅಲ್ಲಿ ನನ್ನ ಬೆಳಕಿಗೆ ನಿಮ್ಗೆ ನನ್ನ ಮುಳ್ಳಿನ ಹಾಗೆ ನಿಮ್ ಪ್ರೋಗ್ರಾಮ್ ಬೆಳಕಾಗಿದೆ ಸರ್. ಥ್ಯಾಂಕ್ ಯು ಸರ್. ಆ್ಯಂಡ್ ನೀವು ವಿಷ ಕುಡಿಯೋಕೆ ಹೋಗಿದ್ರಿ ರೈಟ್? ಹೌದು ಸರ್ ಖಂಡಿತ. ಯಾಕಂತ ತಪ್ಪು ಅತ್ತ, ಯಾಕಂತ ನಿರ್ಧಾರ? ಆಗ ನಮಗೆ ಮನಸ್ಸಿಗೆ ಅನಿಸಿತ್ತು ಸರ್ ನಿಮ್ಮ ಪ್ರೋಗ್ರಾಮ್ ಬಂತಲ್ಲ. ಓಕೆ, ಅದರಿಂದ ನಾನು ಅದರಿಂದ ಯೋಚನೆ ಮಾಡಿ ಬರ್ತೀನಿ. ನಾನು ಮೋಸ ಮಾಡಿಲ್ಲ, ನಾನು ಯಾಕೆ ಸಾಯಿಲಿ, ಮೋಸ ಮಾಡಿದ್ರೆ ಸಾಯಿಲಿ. ಎಸ್, ಈ ಮನಸ್ಥಿತಿ ಭಾಳ ಮುಖ್ಯವಾಗಿರ್ಬೇಕು. ಅಂದರೆ ನೀವು ಮೋಸ ಮಾಡಿದ್ರೆ ಸಾಯಿಲಿ ಅನ್ನೋದು ಅವ್ರ ಮೇಲಿನ ದ್ವೇಷಕ್ಕಲ್ಲ, ನಿಮ್ಮ ಮೇಲಿನ ಆತ್ಮಾಭಿಮಾನ. ನಾನು ಏನೂ ಮಾಡಿಲ್ಲ, ನಾನು ಏನೂ ತಪ್ಪು ಮಾಡಿಲ್ಲ. ನಾನು ಸಾಯಿಲಿ ಅಂತ ಹೇಳಿದ್ರು ಅವ್ರು ಪೂರ್ತಿ ಸಂಪೂರ್ಣವಾಗಿ ನಮ್ಮ ಜಗತ್ತನ್ನ ಬಿಟ್ಟವಲ್ಲಿ ಅಂತಲ್ಲ, ನನ್ನ ನೆನಪಲ್ಲ ಅವಳು. ಅಷ್ಟೇ 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 ಅಷ್ಟೇ. ಅದ್ಭುತ ಸರ್. ನಿಮ್ಮಿಂದ ಇಲ್ಲಿ ನಾನು ಕೊಡುವಂಥ ಸಂದೇಶ ಇಷ್ಟೇ, ಪ್ರೀತಿಯ ವೀಕ್ಷಕರೇ, ನಿಮ್ಮ ಆತ್ಮಾಭಿಮಾನ ನಿಮ್ಮ ಸ್ವಾಭಿಮಾನಕ್ಕೂ ಮೀರಿದ್ದು ಯಾವುದೂ ಇಲ್ಲ ಈ ಜಗತ್ತಲ್ಲಿ. ಯಾರೋ ನಿಮ್ಮನ್ನು ಆ ಕ್ಷಣಕ್ಕೆ ಇಷ್ಟಪಡ್ಬೋದು, ಬಟ್ ಅಟ್ ದಿ ಎಂಡ್ ಆಫ್ ದಿ ಡೇ ನೀವು ಕಷ್ಟಕಾಲದಿದ್ದಾಗ, ಕಷ್ಟದಲ್ಲಿದ್ದಾಗ ಅವರು ಹೇಗೆ ನಿಮಗೆ ಸ್ಪಂದನೆ ಮಾಡ್ತಾರೆ ಅನ್ನೋದಷ್ಟೇ ನಿಮ್ಮ ಪ್ರೀತಿನ ತೋರಿಸುವಂತಹ ವಿಷಯ. ಹೊರತಾಗಿ ದುಡ್ಡು, ಹಣಕಾಸು, ಮೋಹ ಇದ್ಯಾವುದೂ ಪ್ರೀತಿಯಲ್ಲ. ಅವ್ರು ನಿಮಗೆ ಮೋಸ ಮಾಡಿದ್ರಾ, ಇನ್ನೊಂದು ಜೀವನ ಇದೆ. ಆದರೆ ನೀವು ಅಲ್ಲಿಂದ ಒಂದಷ್ಟು ಪಾಠ ಕಲ್ತಿದ್ದೀರಾ ಅಷ್ಟೇ. ಸೊ ನಾನು ಕೊಡಬೇಡ, ನನ್ನ ಪ್ರೀತಿಲಿ ಅವಳು ಕೊಡೋದಿಲ್ಲ, ಯಾಕೆಂದ್ರೆ ನಾನು ಅವಳಿಗೆ ಮೋಸ ಮಾಡಿಲ್ಲ. ಆಮೇಲೆ ನಾನು ಹೇಳಿದ್ದೀನಿ ನಿಮ್ಮ ತಂದೆ ತಾಯಿ ನಾನು ಒಪ್ಪಿಸ್ತೀನಿ, ಆಮೇಲೆ ನಿಮ್ಗೆ ಇಷ್ಟಪಡ್ತೀನಿ ಅಂತಾಗ ಫೋರ್ಸ್ ಮಾಡೋದಿಲ್ಲ, ನೀನು ನನ್ನ ಇಷ್ಟಪಡಲೇಬೇಕು ಅಂತ ಇಷ್ಟಪಟ್ಟು ಅವ್ರ ತಂದೆ ತಾಯಿ ಒಪ್ಪುತ್ತಾ ಇವ್ರು ರಿಟರ್ನ್ ಆದಾಗ ನನ್ನ ಮನಸ್ಸು ಬೇಜಾರಾಗಿ ನಾನು ಸಾಯಕ್ಕೆ ಹೋದಾಗ ನಿಮ್ಮ ಅವು ಎರಡು ಮಾತು ನನ್ನನ್ನು ಇವತ್ತು ಬದುಕಿದ್ದೆ ಸರ್. ಯಾವುದೇ ಕಾರಣಕ್ಕೂ ದಯಮಾಡಿ ಹೇಳ್ತೀನಿ, ಈ ಪ್ರೋಗ್ರಾಮ್ ಎಷ್ಟೋ ಸಾವಿರಾರು ಜನಕ್ಕೆ ನಿಮ್ಮ ಪ್ರೋಗ್ರಾಮ್ ಬೆಳಕು ಕೊಟ್ಟಿದೆ ಸರ್, ಸತ್ಯವಾಗ್ಲೂ ಬೆಳಕು ಕೊಟ್ಟಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಖಂಡಿತ ಸರ್, ಆ ನಿಮ್ಮ ಒಂದು ಆ ವಯಸ್ಸು ಆ ನಿಮ್ಮ ಮಾತು ಎಂತ
ಪೂರ್ತಿ ನೆಲಕ್ಕೆ ಬಿದ್ದೋಗಿದ್ರು ಸರ್ ನಿಮ್ಮ ಮಾತು ಮೇಲಕ್ಕೆ ಎತ್ತುತ್ತೆ ಸರ್ ಅದಕ್ಕೆ ಉದಾಹರಣೆ ನಾನು ಥ್ಯಾಂಕ್ ಯು ಸರ್ ನಿಮ್ಮ ಈ ಪ್ರೀತಿ ಅಭಿಮಾನ ಈ ಶೋ ಮೇಲೆ ಯಾವಾಗಲೂ ಇರಬೇಕು ಯಾಕಂದರೆ ಒಂದಷ್ಟು ಒಳ್ಳೆ ವಿಚಾರಗಳನ್ನ ಹೇಳಬೇಕಾದ್ರೆ ನಮಗೆ ಕೆಲವೊಮ್ಮೆ ಅನಿಸುತ್ತೆ ಯಾರು ಕೇಳ್ತಾ ಇಲ್ವಾ ಅಥವಾ ಏನು ಅಂತ ಬಟ್ ಈ ರೀತಿ ಒಂದಷ್ಟು ಅಭಿಮಾನದ ಮಾತುಗಳು ನಮ್ಮ ಮುಂದೆ ನಮ್ಮ ಕಿವಿಗೆ ಬಿದ್ದಾಗ ಅನಿಸುತ್ತೆ ಮುಂದೆ ನಾನು ನನ್ನ ಮನಸ್ಸು ಆತ್ಮ ಧೈರ್ಯ ತುಂಬಿಕೊಂಡೆ ಮುಂದೆ ಅವರಿಂದ ಒಂದು ಫೋನ್ ಬಂದೇ ಬರ್ತದೆ ಏನಕ್ಕೆ ಬರ್ತದೆ ಅಂದ್ರೆ ಅವ್ರು ಒಳ್ಳೇದು ಮಾಡ್ತಾರದ್ರಿಂದ ಒಂದು ನನಗೆ ಒಳ್ಳೇದೊಂದು ಫೋನ್ ಬರ್ತದೆ ಅಂತ ಕಾಯ್ದಿದ್ದೆ ಸರ್ ಅದು ಆ ಒಳ್ಳೆಯಕ್ಕೆ ಒಳ್ಳೆ ಪ್ರತಿಫಲ ಸಿಕ್ತು ತುಂಬಾ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ನಿಮ್ಮ ಕಥೆಯನ್ನು ಒಂದಷ್ಟು ಒಳ್ಳೆ ವಿಚಾರಗಳನ್ನ ತಿಳಿಸೋ ಪ್ರಯತ್ನ ಮಾಡಿದ್ನಿಂತ ಒಂದು ಹೆಮ್ಮೆ ಇದೆ ಆ್ಯಂಡ್ ಒಳ್ಳೆಯದಾಗಲಿ ಸರ್ ಭಗವಂತ ನಿಮ್ಮನ್ನು ಚೆನ್ನಾಗಿಟ್ಟಿರಲಿ ಆ್ಯಂಡ್ ನಿಮ್ಮ ಒಳ್ಳೆತನ ನಿಮ್ಮನ್ನ ಯಾವತ್ತೂ ಕೂಡ ಕಾಪಾಡುತ್ತೆ ಅಂತ ನಾನು ಭಾವಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಸೊ ಪ್ರೀತಿಯ ವೀಕ್ಷಕರೇ ನಾನು ನಿಮ್ಮನ್ನು ಕೇಳ್ಕೊಳ್ಳೋದಿಷ್ಟೇ ಕೆಲವೊಮ್ಮೆ ಜೀವನದಲ್ಲಿ ನಾವು ಯಾವುದೋ ಒಂದು ಪ್ರೀತಿಗೆ ಹರಸಿ ಅಥವಾ ಯಾರನ್ನೂ ನಾವು ಹರಸಿ ಅವರು ನನಗೆ ಬೇಕು ಅವರು ಪ್ರೀತಿ ಬೇಕು ಅಂತ ಕೆಲವೊಮ್ಮೆ ಭಿಕ್ಷೆ ಬೇಡ್ತಾ ಅವರ ಹಿಂದೆ ಹೋಗ್ತಾ ಇರ್ತೀವಿ ಆದರೆ ನಮಗೆ ಗೊತ್ತಿಲ್ಲದೆಯೇ ಅವರ ಗಮನ ಬೇರೊಬ್ಬರ ಮೇಲಿರುತ್ತೆ ಆಗ ಮನಸ್ಸಿಗೆ ತುಂಬ ನೋವಾಗುತ್ತೆ ಆದರೆ ದಯವಿಟ್ಟು ನಂಬಿ ಪ್ರೀತಿಯ ನಿಜವಾದ ಅರ್ಥ ಗೊತ್ತಾಗೋದು ಯಾವಾಗ ಗೊತ್ತಾ ನೀವು ಯಾರನ್ನೂ ಇಷ್ಟಪಟ್ಟು ಹಿಂದೆ ಹೋದಾಗಲ್ಲ ಯಾರೋ ಒಬ್ಬರು ಅಪರಿಚಿತರು ನಿಮ್ಮನ್ನು ಇಷ್ಟಪಟ್ಟು ನೀವೇ ಬೇಕು ಅಂತ ಆಯ್ಕೆ ಮಾಡ್ಕೋತಾರಲ್ಲ ಆಗ ನಿಜವಾದ ಪ್ರೀತಿಯ ಆ ಸ್ಪರ್ಶ ನಿಜವಾದ ಪ್ರೀತಿಯ ಆ ಸುಖ ಒಬ್ಬ ಮನುಷ್ಯನಿಗೆ ಅರ್ಥ ಆಗ್ತಾ ಹೋಗುತ್ತೆ ಹಾಗಾಗಿ ಲೈಫಲ್ಲಿ ನಾವು ಯಾರನ್ನೂ ಇಷ್ಟಪಡ್ತೀವಿ ಅನ್ನೋದಕ್ಕಿಂತ ನಮ್ಮನ್ನು ಯಾರು ಇಷ್ಟಪಡ್ತಾರೆ ಅದು ಬಹಳ ಮುಖ್ಯ ಆಗುತ್ತೆ ಸೊ ಇದಿಷ್ಟು ಈ ವಾರದ ಪ್ರೀತಿಯ ಪಯಣ ವಿತ್ ಸೋನು ಮುಂದಿನ ವಾರ ಮತ್ತೊಂದು ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಮೈ ವರ್ಲ್ಡ್ ನೆಟ್ವರ್ಕ್ ಮೈ ವರ್ಲ್ಡ್ ದಿಸ್ ಈಸ್ ಯುವರ್ ವರ್ಲ್ಡ್ ಥ್ಯಾಂಕ್ ಯು